ಹಲೋ, ನನ್ನ ಹೆಸರು ತನುಶ್ರೀ ಅಂತ. ನಾನು ಬೇಸಿಕಲಿ ಐ ಆಮ್ ಫ್ರಮ್ ಕರ್ನಾಟಕ, ಬೇಸಿಕಲಿ ಫ್ರಮ್ ಮಂಡ್ಯ. ನನಗೆ ತುಂಬ ಹೇರ್ ಇಶ್ಯೂಸ್ ಇತ್ತು, ಅಂದರೆ ತುಂಬ ಹೇರ್ ಫಾಲ್ಸ್ ಇತ್ತು, ಜೊತೆಗೆ ಹೇರ್ ತುಂಬ ಡ್ರೈ ಆಗಿತ್ತು. ಸೊ ಅದರಿಂದ ಹೇರ್ ಫಾಲ್ಸ್ ತುಂಬ ಆಗ್ತಿತ್ತು, ಜೊತೆಗೆ ಡ್ಯಾಂಡ್ರಫ್ ಇತ್ತು. ಅಣ್ಣ ಹತ್ರ ನಾನು ಸರವಣ ಅಣ್ಣ ಹತ್ರ ನಾನು ಟಿಪ್ಸ್ ಕೇಳಿದ್ದೆ. ಸೊ ಅವ್ರು ನನಗೆ ಕೆಲವೊಂದು ಟಿಪ್ಸ್ಗಳು ಹೇಳಿದರು, ಅದನ್ನು ನಾನು ತುಂಬ ಅವ್ರು ಹೇಳಿದ ಹಾಗೆ ನಾನು ಫಾಲೋ ಅಪ್ ಮಾಡ್ಕೊಂಡು ಬಂದೆ. ಸೊ ಯಾವುದನ್ನು ನಾನು ಮಿಸ್ ಮಾಡಿಲ್ಲ. ಅಣ್ಣ ಏನೇನು ಟಿಪ್ಸ್ ಹೇಳಿದ್ರು ಅದನ್ನು ನಾನು ಫಾಲೋ ಅಪ್ ಮಾಡ್ಕೊಂಡು ಬಂದೆ. ಎವ್ರಿ 2 ಮಂತ್ಸ್ ಒನ್ಸ್ ಇಲ್ಲ 1 ಮಂತ್ ಒನ್ಸ್ ನಾನು ಅವ್ರಿಗೆ ಹೇರ್ ಪಿಕ್ ಕಳಿಸ್ತಾ ಇದ್ದೆ, ಈ ಥರ ಇದೆ ಅಂತ ಎಲ್ಲ. ಸೊ ಅದ್ರ ಬೇಸ್ ಮೇಲೆ ಅವರು ನೋಡಿ ನನಗೆ ಟಿಪ್ಸ್ಗಳು ಹೇಳ್ತಾ ಇದ್ರು. ಸೊ ನಾನು ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಬಂದೆ. ಇವಾಗ ನನಗೆ ಹೇರ್ ಫಾಲ್ ಕಡಿಮೆ ಆಗಿದೆ, ಹೇರ್ ಡ್ರೈ ಎಲ್ಲ ತುಂಬ ಚೆನ್ನಾಗಿ ನನ್ನ ಹೇರ್ ಗ್ರೋ ಆಗ್ತಿದೆ, ಥಿಕ್ನೆಸ್ ಬಂದಿದೆ ನನ್ನ ಹೇರು ಈಗ. ಸೊ ಅಣ್ಣ ಹೇಳಿ ಟಿಪ್ಸ್ನೆಲ್ಲ ನಾನು ತುಂಬ ಚೆನ್ನಾಗಿ ಫಾಲೋ ಅಪ್ ಮಾಡಿದೆ. ಅಣ್ಣ ಹಾಗೆ ಬರೀ ಹೇರ್ ಕೇರ್ಗಂತಲ್ಲ, ಸ್ಕಿನ್ ಕೇರ್ಗೂ ಕೂಡ ಅವ್ರು ಟಿಪ್ಸ್ಗಳನ್ನ ಹೇಳ್ತಾರೆ. ನಂಗೆ ಸ್ವಲ್ಪ ಸ್ಕಿನ್ ಇಶ್ಯೂಸ್ ಆಗಿತ್ತು, ಲೈಕ್ ಫಂಗಲ್ ಇನ್ಫೆಕ್ಷನ್ ಟೈಪು. ಸೊ ಅಣ್ಣನ ಹತ್ರ ನಾನು ಫೋಟೋ ಕಳಿಸಿ ಅಣ್ಣನಿಗೆ ನಾನು ಟಿಪ್ಸ್ ಕೇಳಿದ್ದೆ. ಅಣ್ಣ ನನಗೆ ಟಿಪ್ಸ್ ಹೇಳಿದರು, ಅವ್ರು ಹೇಳಿದಾಗೆ ನಾನು ಫಾಲೋ ಅಪ್ ಮಾಡಿದೆ. ಈವನ್ ಅದು ಕೂಡ ಕ್ಯೂರ್ ಆಗಿದೆ, ಇವಾಗ ನಂದು ಸ್ಕಿನ್ ಕೂಡ ಇಂಪ್ರೂವ್ಮೆಂಟ್ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಸೊ ನಿಮಗೇನಾದರೂ ಸ್ಕಿನ್ ಕೇರ್ ಇಲ್ಲ ಅಂದರೆ ಹೇರ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅಣ್ಣನ ಕಾಂಟ್ಯಾಕ್ಟ್ ಮಾಡಿ, ಹೀಲ್ ಸಜೆಸ್ಟ್ ವೆರಿ ಗುಡ್ ಟಿಪ್ಸ್ ಟು ಯು. ಪ್ಲೀಸ್ ಫಾಲೋ ಮಾಡಿ, ಅಣ್ಣ ತುಂಬ ಚೆನ್ನಾಗಿ ಟಿಪ್ಸ್ಗಳನ್ನ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟಿಪ್ಸ್ ಆ್ಯಂಡ್ ಎವ್ರಿಥಿಂಗ್. ನೀವು ತುಂಬ ಕೇರ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನಾ ಇವಾಗ ನನ್ನ ಕೂದಲು ಕೂಡ ತುಂಬ ಚೆನ್ನಾಗಿದೆ, ಇವಾಗ ನನ್ನ ಸ್ಕಿನ್ ಕೂಡ ತುಂಬ ಇಂಪ್ರೂವ್ಮೆಂಟ್ ಇದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ.